ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ ಬಂದುಬಿಟ್ಟು ಅಲಾಟ್ಮೆಂಟ್ ಪ್ರೊಸೀಜರ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಶೆಡ್ಯೂಲ್ ಕೂಡ ಮಾಡಿದ್ದಾರೆ, ಅದ್ರ ಬಗ್ಗೆ ನೋಡೋಣ ಬನ್ನಿ. ನೀಟ್ ಸಿ ಇ ಟಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಬಗ್ಗೆ ಹೇಳಿದ್ದಾರೆ. ಫಲಿತಾಂಶ ಕೂಡ ಪ್ರಕಟವಾಗಿದ್ದು ನಿಮಗೆ ಶುಕ್ರವಾರ 50 ನಮಗೆ ಶುಲ್ಕ ಪಾವತಿಸಲು ಪ್ರಕ್ರಿಯೆ ಪ್ರಾರಂಭವಾಗ್ತದೆ ಅಂತ ಹೇಳಿದ್ದಾರೆ. ಶುಕ್ರವಾರ ಮಧ್ಯಾಹ್ನ 1 ನಂತರ ಅಭ್ಯರ್ಥಿಗಳು ಅವರ ಸೂಕ್ತ ಆಯ್ಕೆಗಳನ್ನು ಮಾಡ್ಕೋಬೇಕು ಅಂತ ಹೇಳಿದ್ದಾರೆ, ಅಂದರೆ ಚಾಯ್ಸ್ ಎಂಟ್ರಿ ಮಾಡ್ಕೋಗುತ್ತೆ. ಈ ಪ್ರಕ್ರಿಯೆ ಬಂದುಬಿಟ್ಟು August 20 ಮಧ್ಯರಾತ್ರಿ 12 ಮುಕ್ತಾಯವಾಗುತ್ತೆ. ನಂತರ 21 22 ತಮ್ಮ ಆಯ್ಕೆ ಪ್ರಕಾರ ಆನ್ಲೈನಲ್ಲಿ ಶುಲ್ಕವನ್ನು ಕೂಡ ಪಾವತಿ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಯಾರು ಚಾಯ್ಸ್ 1 ಎಂಟ್ರಿ ಮಾಡಿದ್ದಾರೆ ಅವ್ರು ಮಾತ್ರ ನಿಮಗೆ ಅಡ್ಮಿಷನ್ಗೆ ಎಲಿಜಿಬಲ್ ಆಗ್ತಾರೆ ಫೀಸ್ನ ಕಟ್ಟಕ್ಕೆ. ಅದರ ಜನ ಬೇರೆ ಚಾಯ್ಸ್ ವಿದ್ಯಾರ್ಥಿಗಳು ನಿಮಗೆ ಗೊತ್ತಿರೋ ಹಾಗೆ ನೆಕ್ಸ್ಟ್ ಇನ್ ಕೇಸ್ ನಿಮ್ಮ ಚಾಯ್ಸ್ 2 ಎಂಟ್ರಿ ಮಾಡಿದರೆ ಹೋಲ್ಡ್ ಮಾಡಿ ನೆಕ್ಸ್ಟ್ ಲೋನ್ಗೆ ಹೋಗ್ತೀರ. ಚಾಯ್ಸ್ 3 ಎಂಟ್ರಿ ಮಾಡಿದರೆ ನೀವು ಸೀಟು ಈಗ ಸಿಕ್ಕಿರೋ ಸೀಟ್ ಬಂದುಬಿಟ್ಟು ಕ್ಯಾನ್ಸಲ್ ಆಗಿ ನೆಕ್ಸ್ಟ್ ಲೋನ್ಗೆ ಹೋಗ್ತಾರೆ. ಚಾಯ್ಸ್ 4 ಕೊಟ್ಟರೆ ಎರಡು ಕಡೆ ಆಯ್ಕೆ ಮಾಡಿದವ್ರು ಏನು ಮಾಡಬೇಕು ಅಂದರೆ ಲಾಗಿನ್ ಮಾಡಿ ಎಲ್ಲ 4 ಆಯ್ಕೆಗಳನ್ನು ನೀಟಾಗಿ ಓದ್ಕೊಂಡು ನೀವು ನಂತರ ಸೂಕ್ತ ಆಯ್ಕೆಗಳನ್ನು ಆಯ್ಕೆ ಮಾಡಿ ಅಂತ ಹೇಳಬೇಕಾಗುತ್ತೆ. ಅಂದರೆ ನಿಮಗೆ ನೀಟ್ ಮತ್ತು ಸಿ ಇ ಟಿ ಎರಡು ಕಡೆಯೂ ಕೂಡ ನೀವು ಚಾಯ್ಸ್ ಎಂಟರ್ ಮಾಡೋಕ್ಕಾಗುತ್ತೆ. ಇನ್ ಕೇಸ್ ನೀವು ಎರಡು ಕಡೆಯೂ ಕೂಡ ಆಪ್ಷನ್ ಎಂಟರ್ ಮಾಡಿರ್ತೀರ, ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಎರಡು ಕಡೆಯೂ ಕೂಡ ರಿಸಲ್ಟ್ ಬಂದಿರುತ್ತೆ ಸಿ ಇ ಟಿ ಮತ್ತು ನೀಟ್ ಅವರಿಗೆ, ಅವರು ನೋಡಿದ್ರು ನೀಟಾಗಿ ಡಿಸಿಷನ್ ತಗೋಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಒಟ್ಟಾರೆ ಶೆಡ್ಯೂಲ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ರೆಡಿ ಆಗ್ಬೋದು, ನೀವು ಚಾಯ್ಸ್ನ ಎಂಟ್ರಿ ಮಾಡಿ ನೀವು ಫೀಸ್ ಪೇಮೆಂಟ್ ಕೂಡ ಮಾಡ್ಬೋದು. 20 ಮಧ್ಯಾಹ್ನ 12 ನಿಮಗೆ ಚಾಯ್ಸ್ ಎಂಟ್ರಿಗೆ ಕಾಲಾವಕಾಶ ಇರುತ್ತೆ ಅಂತ ಹೇಳಿದ್ದಾರೆ. August 20 to 22 ನಿಮಗೆ ಪೇಮೆಂಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅದ ನಂತರ ನಿಮಗೆ ಏನಂದರೆ ಫೀಸ್ ಪೇಮೆಂಟ್ ಬಗ್ಗೆ ಅಥವಾ ಕಾಲೇಜ್ ರಿಪೋರ್ಟ್ ಮಾಡೋ ಬಗ್ಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.